ಈಗೇನಿಲ್ಲ ಈಗ ನಿಮ್ಗೆ ಅನ್ಕನ್ ಮಾಡಿ ವಿಧಾನಸಭಾ ಕ್ಷೇತ್ರ ಸಂಬಂಧಿಸಿದಂತೆ 2023ಕ್ಕೆ ಯಾವ ರೀತಿ ಸಿದ್ಧತೆ ನಡೆದಿದೆ ರೀ? ಯಾವ ರೀತಿ ಸಿದ್ಧತೆ ನಡೆದಿದೆ? ಸಿದ್ಧತೆ ಅಂದ್ರೆ ಸಿದ್ಧತೆ ನಡೆದ್ರಿ, ಒಳ್ಳೆ ರೀತಿ ನಡೆದಿದೆ. ಅಲ್ಲ, ಒಂದು ಆರೋಪ ಬಿಜೆಪಿ ಕಾರ್ಯಕರ್ತರಲ್ಲಿ ಮಾರುತಿ ಅಸ್ಗೆ ಅವರು ಬರೀ ಎಲೆಕ್ಷನ್ ಟೈಮ್ ಮಾತ್ರ ಬಂದು ಟಿಕೆಟ್ ಕೇಳ್ತಾರೆ, ಯಾವ್ದು ಪಕ್ಷದ ಕಾರ್ಯಕ್ರಮ ಭಾಗವಹಿಸಲ್ಲ ಅಂತ ಹೇಳ್ಬಿಟ್ಟು ಒಂದ್ ಸುದ್ದಿ ಇದೆ. ಇಲ್ಲ, ಹಾಗೇನಿಲ್ಲ. 5 ವರ್ಷ ಆಯ್ತು ನಾನಂತೂ ಕ್ಷೇತ್ರದಲ್ಲಿ ಇದ್ದೀನಿ. ಜನರ ಕಷ್ಟ ಸುಖಗಳಿಗೆ ಅಂದ್ರೂ ನಿರಂತರವಾಗಿ ಆಗ್ತಿರ್ತೀನಿ. ಯಾವುದೇ ಕಾರಣಕ್ಕೂ ಕ್ಷೇತ್ರ ಬಿಟ್ಟಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಡುದಿಲ್ಲ. ಅಲ್ಲ, ಈಗ ಇನ್ನೊಂದು ಇದಾಗಿದೆ, 2 ಸಲ ಸೋತಿರ್ತಕ್ಕಂಥವ್ರಿಗೆ ಮತ್ತೆ ಟಿಕೆಟ್ ಕೊಡ್ತಕ್ಕಂಥದ್ದು ತುಂಬಾ ಇದು ವಿರಳ ಅಂತ ಹೇಳ್ಬಿಟ್ಟು ಒಂದ್ ಸುದ್ದಿ ಆಗಿದೆ. ನಿಮ್ಗೆ ಟಿಕೆಟ್ ಸಿಕ್ಕೈತೆ ಅಂತ ಕನ್ಫರ್ಮ್ ಇದೆಯಾ? ಅಲ್ಲಲ್ಲ, ಇದು ಪಕ್ಷದ ನಿರ್ಧಾರ. ನಾವಂದ್ರೆ ಪಕ್ಷಕ್ಕಿಂತ ಏನ್ ದೊಡ್ಡವರಲ್ಲ. ಪಕ್ಷ ಏನ್ ತೀರ್ಮಾನ ತಗೋತಿದ್ದೆ ಅದಕ್ಕೆ ನಾವು ತಲೆ ಬಾಗುವಂತವ್ರು. ಓಕೆ, ಈಗ ಎಂ ಕನ್ನಡಿ ಕ್ಷೇತ್ರದಿಂದ 2023ಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳೇ 3-4 ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ, ನಿಮ್ಗೆ ಗೊತ್ತಿದ್ಯಾ? ಯಾರೇ ಅವರು ಸುಮ್ನೆ ಅದು ಆಕಾಂಕ್ಷಿ ಅಂತ ಹೇಳ್ತಾರೆ. ಏನಿಲ್ಲ, ಯಾಕಂದ್ರೆ ಪಕ್ಷ ಪಕ್ಷನ ಆಕಾಂಕ್ಷಿಗಳು ಇರೋರೆ. ಏನು ಇಬ್ಬರೆಲ್ಲ ಆದ್ರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕರೀತಾರೆ, ಟಿಕೆಟ್ ಕೊಡುತ್ತೆ. ಈಗ ಒಂದ್ ವೇಳೆ ಅವ್ರಿಗೆ ಟಿಕೆಟ್ ಕೊಟ್ರೆ ನೀವು ಪಕ್ಷದಲ್ಲಿ ಇರ್ತೀರೋ ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ತಿರೋ? ಇಲ್ಲ, ಪಕ್ಷ ಹೇಗೆ ಹೇಳಿದ್ರೆ ಹಾಕ್ತೀವಿ. ಒಟ್ಟಾರೆ ನೀವು ಬಂಡಾಯ ಎದ್ದೋಡಲ್ಲ. ಇಲ್ಲ, ಬಂಡಾಯ ಹೇಳಕ್ಕೆ ಏನಿದ್ರಿ, ನಮ್ ಪಕ್ಷ ನಾ ಬಯಸಿದ ಪಕ್ಷ ಇರುತ್ತೆ. ಪಕ್ಷ ಯಾವ ರೀತಿ ಹೇಳುತ್ತಲ್ಲ ಆ ರೀತಿ ಕೆಲಸ ಮಾಡ್ತೀವಿ. ಇಲ್ಲ ಟಿಕೆಟ್ ಕೊಡಲ್ಲಪ್ಪ ನಿಂಗೆ, ನೀ ಕೆಲಸ ಮಾಡೋದ್ರೆ ಕೆಲಸ ಮಾಡ್ತೀವಿ, ಟಿಕೆಟ್ ಕೊಟ್ರೆ ಟಿಕೆಟ್ ತಗೊಂಡು ಚುನಾವಣೆ ನಿಲ್ತೀವಿ. ಈಗ ಒಟ್ಟಾರೆ ಏನಪ್ಪ ಅಂತಂದ್ರೆ, ಯಾರದೇ ಕಾರ್ಯಕರ್ತರು ಕೊಟ್ರು ಸಹ ನೀವು ಕಾರ್ಯಕರ್ತರ ದುಡಿತೀರಾ? ಹೌದ್ರಿ, ಹೌದು ಹೌದು, ನಾ ಕಾರ್ಯಕರ್ತನಾಗೇ ದುಡಿತೀನಿ, ಮುಂಚೆ ಮೇಲೆ ದುಡಿತೀನಿ. ಏನೇನ್ ಕೆಲಸ ಆಗ್ಬೇಕಾಗಿದೆ ಎಂ ಕನ್ ಮಾಡಿಲಿ? ಎಂ ಕನ್ ಮಾಡಿಯಲ್ಲಿ ಬಹಳಷ್ಟು ಕೆಲಸ ಆಗ್ಬೇಕಿದೆ. ಯಾಕಂದ್ರೆ ಅಲ್ಲಿ ನೀರಾವರಿ ವ್ಯವಸ್ಥೆ ಸರಿಯಾಗಿಲ್ಲ, ಯಾವುದೇ ಕಾರಣಕ್ಕೂ ಕೆರೆ ತುಂಬುವಂತ ವ್ಯವಸ್ಥೆನು ಇನ್ನೂ ತನ ಆಗಿಲ್ಲ ಅಲ್ಲಿ. ಓಕೆ, ಆಮೇಲೆ ಅಲ್ಲಿ ನೀರಾವರಿ ವ್ಯವಸ್ಥೆ ಅಂದ್ರಲ್ಲಿ ರಸ್ತಪುರಿ ಏತ್ ನೀರಾವರಿ ಯೋಜನೆ ಇದೆ, ದಡ್ಡಿ ಏತ್ ನೀರಾವರಿ ಯೋಜನೆ ಇದೆ, ಆಮೇಲೆ ರಸ್ಕಟ್ಟಿ ಏತ್ ನೀರಾವರಿ ಯೋಜನೆ ಅಂತ ಪ್ರಾರಂಭ ಆಗ್ಬೇಕದು. ಅದು ಸುಮ್ನೆ ಅವರು ಶಾಸಕರು ಪೂಜೆ ಮಾಡ್ತಾರೆ ಬಿಡ್ತಾರೆ, ಯಾವಾಗ ಎಲೆಕ್ಷನ್ ಬರುತ್ತಲ್ಲ ಅವ್ರು ಮಾತ್ರ ಪೂಜೆ ಮಾಡ್ತಾರೆ, ಮತ್ತೆ ಅದೇ ಅದೇ ರಾಗ ಅದೇ ಆಡೋದು. ಮೊನ್ನೆ ಬಿಜೆಪಿಲಿ ಒಂದು ಬೆಳಗಾವಿಲಿ ಇದ್ ನಡೆದಿದೆ, ಅದರಲ್ಲಿ ಒಂದು ಪದಾಧಿಕಾರಿಗಳ ಒಂದಿದು ಅರುಣ್ ಸಿಂಗ್ ಅವರ ನೇತೃತ್ವ ನಡೀತಕ್ಕಂಥದಕ್ಕೆ ಮಾರುತಿ ಅಸ್ಗೆ ಅವರು ಯಾಕೆ ಗೈರಾದ್ರು? ಇಲ್ಲ, ನಾನು ಇದ್ದೀನಲ್ರಿ, ಯಾಕೆ ಗೈರಾದ್ರಿ? ಅಲ್ಲಲ್ಲ, ಅರುಣ್ ಸಿಂಗ್ ಜಿ ಅವ್ರು ತಗೊಂಡಿದ್ರಲ್ಲ ಆ ಮೀಟಿಂಗ್ ಸಿಕ್ನಲ್ಲ ನಾನು. ಹೌದಾ? ಮತ್ತೆ ನಿಮ್ಮ ಬಹುತೇಕ ಈ ಬಹುತೇಕ ವಿವಿಧ ಮೋರ್ಚಾಗಳ ಅಧ್ಯಕ್ಷರಲ್ಲ ಪದಾಧಿಕಾರಿಗಳು, ಅವರೆಲ್ಲ ಸಂಪೂರ್ಣವಾಗಿ ಮಾರುತಿಗೆ ಅಸ್ತಿಗೆ ಅವ್ರ ಜೊತೆಗೆ ಇದ್ದಾರೆ ಅಥವಾ ಬೇರೆ ಬಂಡಾಯ ಅಭ್ಯರ್ಥಿಗಳ ಜೊತೆಗೆ ಇದ್ದಾರೆ? ಇಲ್ಲ, ನಮ್ದೇನಿದೆ ನಿಷ್ಠಾವಂತ ಕಾರ್ಯಕರ್ತರು ಅಂದ್ರೆ ನಮ್ ಜೊತೆ ಇದ್ದಾರೆ. ಹಾ, ಪದಾಧಿಕಾರಿಗಳು ಪದಾಧಿಕಾರಿಗಳು ಇದ್ದಾರಲ್ರಿ, ಅದೇನ್ ಪದಾಧಿಕಾರಿಗಳು ಅವರವ್ರ ಇಷ್ಟಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ. ಹಾ, ಯಾಕಂದ್ರೆ ನಮ್ದಿಲ್ಲಿ ಬಂಡಾಯ ಅದು ಇದು ಏನಿಲ್ಲ, ದೇಶ ಏನಿದೆ ಬಿಜೆಪಿ ಗೆಲ್ಲಿಸ್ಬೇಕು ಅಷ್ಟೇ. ಓಕೆ ಸರ್, ಓಕೆ. ಒಟ್ಟಾರೆ ನಿಮ್ದು ಸಹ ಸ್ಪರ್ಧೆ ಖಚಿತ 2023ಕ್ಕೆ? ಒಂದ್ ವೇಳೆ ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಬೇರೆ ಪಕ್ಷದಿಂದ ಸ್ಪರ್ಧೆ ಮಾಡ್ತೀರಾ? ಇಲ್ಲ ಇಲ್ಲ ಇಲ್ಲ, ಬಿಜೆಪಿಯಿಂದ ಟಿಕೆಟ್ ಕೊಡ್ಲಿ ಹೋದ್ರೆ ನಾನು ಕಾರ್ಯಕರ್ತನಾಗಿ ಬಿಡ್ತೀನಿ ಅಷ್ಟೇ. ಓಕೆ ಸರ್, ಓಕೆ. ನಮಸ್ಕಾರ. ನಮಸ್ತೆ.